ನಮಸ್ಕಾರ ಬಸ್ಸೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ ಸಾಗರ್. ಟಿವಿ ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ ಮಗ್ಗ. ಬೆಳಿಗ್ಗೆ ಬಂದಂತ ಬ್ರೇಕಿಂಗ್ ಅಪ್ಡೇಟ್ ಕ್ರಿಕೆಟ್ ಆಸ್ಟ್ರೇಲಿಯಾ ಕಡೆಯಿಂದ ನಾ ಸ್ಕ್ವಾಡ್ ಅನೌನ್ಸ್ ಮಾಡಿದೀವಿ ಮಗ ಅಂತ. ಫಸ್ಟ್ ಇವರೇ ಅಂತ ಕಾಣಿಸುತ್ತೆ ಅನೌನ್ಸ್ಮೆಂಟ್ ಮಾಡೋದು. ಎಲ್ಲ ಸಲನೂ ಇವರೇ ಬೇಗ ಮಾಡೋದು ಅನೌನ್ಸ್ಮೆಂಟ್ನ. ನಮ್ದಂತೂ ಸೆಟಲ್ ಆಗಿರುತ್ತಮ್ಮ, ನಾವೇನು ಯೋಚನೆ ಮಾಡಿ ನಿಧಾನವಾಗಿ ಎಂಟು ಮೊಮೆಂಟಿಗೆ ಅನೌನ್ಸ್ ಮಾಡ್ತೀವಿ ಅಂತೆಲ್ಲ ಏನಿಲ್ಲ. ಟಕಾರ ನಂಗೆ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಸೊ ಸ್ಕ್ವಾಡ್ನ ಸೈಡಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ, ನೋಡ್ತಿರ್ಬೋದು. ಇದು ಇಂಡಿಯಾ ಸೀರೀಸ್, ಅಂದರೆ ವರ್ಲ್ಡ್ ಕಪ್ಪಿನ ಮುಂಚೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೀರೀಸ್ ಇದೆಯಲ್ಲ, ODI ಸೀರೀಸು. ಸೊ ಆ ಸೀರೀಸ್ಗೂ ಕೂಡ ಇದೇ ಸ್ಕ್ವಾಡ್ ಇರುತ್ತಂತೆ. ಜೊತೆಗೆ ಸೌತ್ ಆಫ್ರಿಕಾ ಸೀರೀಸ್ಗೂ ಕೂಡ ಇದೇ ಸ್ಕ್ವಾಡ್ ಇರುತ್ತಂತೆ. ನೋಡ್ತಿರ್ಬೋದು ಬ್ಯಾಟರ್ಸ್ ಯಾರ್ಯಾರು ಇದ್ದಾರೆ ಅಂತ. ಟ್ರೇವರ್ಸ್ ಹೆಡ್, ಸ್ಟೀವ್ ಸ್ಮಿತ್ ಮತ್ತು ಡೇವಿಡ್ ವಾರ್ನರು. ಸೊ ಎಕ್ಸ್ಪೆಕ್ಟೆಡೇ ಇವ್ರು ಇದ್ದಾರೆ ಆ್ಯಸ್ ಎ ಬ್ಯಾಟರ್, ಜೆನ್ಯೂನ್ ಬ್ಯಾಟರ್ಸು. ಆಲ್ರೌಂಡರ್ಸ್ ಕ್ಯಾಟಗರಿಲಿ ನೋಡ್ತಿರ್ಬೋದು ಗ್ರೀನ್ ಅವ್ರು ಇದ್ದಾರೆ, ಆರೋನ್ ಇದ್ದಾರೆ, ಮಿಚಿಲ್ ಮಾರ್ಷ್, ಆಮೇಲೆ ಗ್ಲೆನ್ ಮ್ಯಾಕ್ಸ್ ಇರಲೇಬೇಕಾಯಿತು, ಮಾರ್ಕಸ್ ಸ್ಟೋನೇಸು. ಸೊ ಒಂಥರ ಎಕ್ಸ್ಟ್ರಾಡಿನರಿ ಬಲ ತಂಬ್ಕೊಂಡು ಕೊಡ್ತಾರೆ ಒಂಥರ. ಯಾಕೆಂತಂದರೆ ಇಲ್ಲಿರೋಂಥ ಆಲ್ರೌಂಡರ್ಸ್ ನೋಡಿ, ಇಲ್ಲಿ ಮಿನಿಮಮ್ ಅಂದ್ರೂ 4 ಜನ ಆಡೋವಂಥ ಪ್ಲೇಯರ್ಸ್ಗಳೇ, ಅಂದರೆ 11ಅಲ್ಲಿ ಫಿಟ್ ಆಗುವಂಥ ಪ್ಲೇಯರ್ಸ್ಗಳು. ಸೊ ಅದರಿಂದ ಆಲ್ರೌಂಡರ್ಸ್ದು ಪ್ಯಾಕೇಜು ಸಾಕಾಗಿದೆ ಅಂತ ಹೇಳಬೇಕು ಆಸ್ಟ್ರೇಲಿಯಾಗೆ. ಸೊ ವಿಕೆಟ್ ಕೀಪರ್ಸ್ ಕ್ಯಾಟಗರಿಲಿ ಅಲೆಕ್ಸ್ ಹೇಲ್ಸ್ ಇದ್ದಾರೆ, ಜಾಶ್ ಅವ್ರು ಇದ್ದಾರೆ. ಸೊ ನೋಡೋಣ, ಅಲೆಕ್ಸ್ ಹೇಲ್ಸ್ ಅವ್ರಿಗೇ ಪ್ರಾಬಬ್ಲಿ ಜಾಸ್ತಿ ಒಂದು ಸ್ವಲ್ಪ ಪ್ರಿಫರೆನ್ಸ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆಡೋದಕ್ಕೆ. ಅವ್ರಿಗೇನಾದ್ರು ಇಂಜುರಿ ಆಯಿತು ಅಂದರೆ ಜಾಶ್ ಅವ್ರು ಆಡಿದ್ರು ಆಡ್ಬೋದು. ಬೌಲರ್ಸ್ಗಳ ಕ್ಯಾಟಗರಿಗೆ ಬಂತು ಅಂದರೆ ಪ್ಯಾಟ್ ಕಮಿನ್ಸು, ಇವರು ಕೂಡ ಒಂದು ರೇಂಜಿಗೆ ಆಲ್ರೌಂಡರ್ ಅಂತ ಅಂದ್ಕೊಂಬಿಡಿ. ಆಮೇಲೆ ಸೀನ್ ಅಬೌಟ್ ಇದ್ದಾರೆ, ಸ್ನೇಗರ್ ಇದ್ದಾರೆ, ನ್ಯಾಥನ್ ಲಿಸ್ ಅವರು ಇದ್ದಾರೆ, ಜಾಶ್ ಹೆಜಲ್ಡು, ಆಮೇಲೆ ತನ್ವೀರ್ ಅವರು ಇದ್ದಾರೆ, ಮಿಚಲ್ ಸ್ಟಾರ್ಕ್ ಮತ್ತು ಆ್ಯಡಮ್ ಜಾಂಪಾ. ಸೊ ಇವೆಲ್ಲ ಎಕ್ಸ್ಪೆಕ್ಟೆಡ್ ನೇಮ್ಸ್ಗಳೇ. ಏನಂತ ಅಂದರೆ ಇವಾಗ ತನ್ವೀರ್ ಇದ್ದಾರೆ, ಸೊ ಅವ್ರದೊಂದು ಬಿಡ್ತು ಅಂದರೆ ಎಲ್ಲ ಎಕ್ಸ್ಪೆಕ್ಟೆಡ್ ನೇಮ್ಸ್ಗಳೇ. ಸೊ ಇವ್ರನ್ನ ಒಂಥರ ಆ್ಯಡ್ ಮಾಡ್ಕೊಂಡಿದ್ದಾರೆ. ಸೊ ಇವ್ರನ್ನ ಪ್ರಾಬಬ್ಲಿ ಒಂಥರ ಬ್ಯಾಕಪ್ ಆಗಿ ಇಟ್ಕೊಂಡಿದ್ರೆ ಅಂತ ಕಾಣಿಸುತ್ತೆ ತನ್ವೀರ್ ಅವ್ರನ್ನ. ಸೊ ನೋಡೋಣ ಯಾರ್ಯಾರನ್ನ ಆಡಿಸ್ತಾರೆ ಪ್ಲೇಯಿಂಗ್ ಲೆವೆಲಲ್ಲಿ ಅಂತ. ಸೊ ಎಕ್ಸ್ಪೆಕ್ಟೆಡೇ ಎಲ್ಲ ಇಷ್ಟು ಜನ ಇರ್ತಾರೆ ಅಂತ. ಅನ್ಎಕ್ಸ್ಪೆಕ್ಟೆಡ್ ಏನು ಅಂತಂದರೆ ಒಂಥರ ಮಾರ್ನಸ್ ಲಭುಶೇನ್ ಅವ್ರನ್ನ ಬಿಟ್ಬಿಟ್ಟಿದ್ದಾರೆ. ಮಾರ್ನಸ್ ಲಭುಶೇನ್ಗೆ ಇಲ್ಲಿ ಚಾನ್ಸ್ ಕೊಟ್ಟಿಲ್ಲ, ಬ್ಯಾಡಾಗೋರು ಇನ್ನು ವರ್ಲ್ಡ್ ಕಪ್ಪಿಗೆ ನಿನ್ನ ಶಿಸ್ತಾಗಿ ಮನೇಲಿರೋರು ಅಂತ ಹೇಳಿಬಿಟ್ಟಿದ್ದಾರೆ. ಟಾಟಾ ಬೈ ಬೈ ಅಂತ ಹೇಳಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಎಲ್ಲರನ್ನೂ ಹಾಕೋಣಕ್ಕಂತೂ ಆಗೋದಿಲ್ಲ. 18 ಮೆಂಬರ್ಗಳ ಸ್ಕ್ವಾಡ್, ಇವಾಗ ನಮ್ಮ ಟೀಮ್ ಇಂಡಿಯಾ ಸ್ಕ್ವಾಡ್ನ ಅನೌನ್ಸ್ ಮಾಡ್ತು ಅಂದರೆ ಇವ್ರನ್ನ ಹಾಕೋಬೇಕಾಗಿತ್ತು, ಅವ್ರನ್ನ ಹಾಕೋಬೇಕಾಗಿತ್ತು ಅಂತ ಎಲ್ಲರನ್ನೂ ಹೇಳ್ತಾರೆ. ಬಟ್ ಅಲ್ಲಿ ಇರೋದೇ 18 ಮೆಂಬರ್ಗಳ ಸ್ಕ್ವಾಡ್. ಏನಾದ್ರು 20-22 ಜನ ಇದ್ದಿತ್ತು ಅಂದರೆ ಪ್ರಾಬಬ್ಲಿ ಹಾಕೊಂಡಿರೋರೇನೋ ಮಾರ್ನಸ್ ಲಭುಶೇನ್ ಕೂಡ. ಸೊ ಇಂಡಿಯಾ ಅವರು ಕೂಡ ಸುಮಾರು ಜನ ಕೈ ಬಿಡಬೇಕಾಗುತ್ತೆ. ಯಾಕಂದರೆ 20-25 ಜನ ಎಲ್ಲ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ, IPL ಥರ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ 25 ಜನರೆಲ್ಲ ಇಲ್ಲಿ. ಸೊ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಕನ್ವಿನ್ಸಿಂಗ್ ಆಗಿ ಇದೆ. ಇಲ್ಲಿ ಇವರ ಮೈನ್ ಸ್ಟ್ರೆಂತ್ ಬಂದುಬಿಟ್ಟು ಆಲ್ರೌಂಡರ್ಸ್ ಅಂತ ಹೇಳಬೇಕು ಗುರು. ಜೊತೆಗೆ ಇವರ ಬೌಲಿಂಗ್ ಸ್ಟ್ರೆಂತ್ ನೋಡಿ, ಯಾವ್ದಾರ ಸಕಾಲಾಗಿದೆ ಬೌಲಿಂಗ್ ಸ್ಟ್ರೆಂತ್ನು ಕೂಡ. ಸೊ ಜೆನ್ಯೂನ್ ಬ್ಯಾಟರ್ಸಾಗಿ ನೋಡೋಕೆ ಹೋಯ್ತು ಅಂದರೆ ಕಡಿಮೆ ಇರೋದು. ಆಲ್ರೌಂಡರ್ಸೇ ಇವರ ಮೈನ್ ಸ್ಟ್ರೆಂತ್ ಅಂತ ಹೇಳಬೇಕು. ನೋಡೋಣ ಹೆಂಗೆ ತೊಗೊಂಡು ಹೋಗ್ತಾರೆ ಅಂತ. ಸೊ ನಿಮ್ಮ ಅನಿಸಿಕೆ ಏನು, ಇವರ ಸ್ಕ್ವಾಡು ODI ವರ್ಲ್ಡ್ ಕಪ್ ಸ್ಕ್ವಾಡ್ನ ಟಕಾರ ನಂಗೆ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ರಲ್ಲ, ಎಲ್ಲರಿಗೂ ನಾವು ಮುಂಚೆನೇ ಏನು ಅನ್ನಿಸ್ತಾ ಇದೆ ಈ ಸ್ಕ್ವಾಡು? ಕಾಮೆಂಟಲ್ಲಿ ಹಾಕಿ, ಕನ್ವಿನ್ಸಿಂಗ್ ಆಗಿದೆಯಾ ಅಥವಾ ಕನ್ವಿನ್ಸಿಂಗ್ ಆಗಿ ಇಲ್ವಾ ಈ ಸ್ಕ್ವಾಡು? ODI ವರ್ಲ್ಡ್ ಕಪ್ನ ಹೊಡೆಯೋದ್ರಲ್ಲಿ ಅನುಮಾನ ಕಾಣಿಸ್ತಾ ಇದೆಯಾ, ಏನಾದರೂ ಅಂದರೆ ಹೊಡಿತಾರೆ ಅಂತ ಅನ್ನಿಸ್ತಿದೆಯಾ, ಅಥವಾ ಏನಾದರೂ ಅನುಮಾನ ಇದೆಯಾ ನಿಮಗೆ? ಕಾಮೆಂಟಲ್ಲಿ ಹಾಕಿ. ಜೊತೆಗೆ ನಮ್ಮ ಟೀಮ್ ಇಂಡಿಯಾ ಸ್ಕ್ವಾಡು ಹೆಂಗಿರಬೇಕು ಅನ್ನೋದನ್ನು ಕೂಡ ಕಾಮೆಂಟಲ್ಲಿ ಹಾಕ್ಬೋದು ನೀವು. ಸೊ ಪ್ರಿಡಿಕ್ಟ್ ಮಾಡೋಣ ಟೀಮ್ ಇಂಡಿಯಾ ಸ್ಕ್ವಾಡನ್ನು ಕೂಡ. ಇವರು ಇನ್ನೇನು ಟಕಾರ ನಂಗೆ ಅನೌನ್ಸ್ ಮಾಡ್ತಾರೆ, ಅನೌನ್ಸ್ಮೆಂಟ್ ಮಾಡ್ತಾರೆ. ಇನ್ನೂ ಏಷ್ಯಾ ಕಪ್ ಸ್ಕ್ವಾಡನ್ನೇ ಕೂಡ ಅನೌನ್ಸ್ ಆಗಿಲ್ಲ ನಮ್ಮ ಟೀಮ್ ಇಂಡಿಯಾದಿನ, ವರ್ಲ್ಡ್ ಕಪ್ದೇ ಅನೌನ್ಸ್ ಮಾಡಿಬಿಟ್ಟಿದ್ರು ಆಸ್ಟ್ರೇಲಿಯಾ ನೋಡ್ತು ಅಂತಂದರೆ. ಸೊ ನೋಡೋಣ ಏಷ್ಯಾ ಕಪ್. ಫಸ್ಟು ಏಷ್ಯಾ ಕಪ್ ಸ್ಕ್ವಾಡ್ ಇದ್ದಂಗೆ ನಮ್ಮದು ವರ್ಲ್ಡ್ ಕಪ್ ಸ್ಕ್ವಾಡ್ ಇರುತ್ತೆ ಅಂತಲೂ ಕೂಡ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ರಿಕವರಿ ಮೂಡಲ್ಲಿದ್ದಾರೆ ಸ್ವಲ್ಪ ಜನ, ಸ್ವಲ್ಪ ಜನ ಏಷ್ಯಾ ಕಪ್ ಇರ್ತಾರೆ, ಸ್ವಲ್ಪ ಜನ ವರ್ಲ್ಡ್ ಕಪ್ ಇರ್ತಾರೆ ಅಂತೆಲ್ಲ BCCI ಬೇರೆ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಗುರು ಏನಾಗುತ್ತೆ ನಮ್ಮ ಟೀಮ್ ಇಂಡಿಯಾದು ಸೀನ್ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.